press the bell icon on the YouTube app and never miss another update. ಮಕ್ಕಳೇ, ಈ ಹಿಂದಿನ ತರಗತಿಗಳಲ್ಲಿ ನಾವು ಕರ್ನಾಟಕ ರಾಜ್ಯದ ಬಗ್ಗೆ ಹಲವಾರು ಮಾಹಿತಿಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗಿದ್ವಿ. ಹಲವಾರು ವಿಷಯಗಳನ್ನು ತಿಳ್ಕೊಂಡ್ವಿ. ಹೌದಲ್ವಾ? ಕರ್ನಾಟಕ ಭಾರತದ ಯಾವ ಭಾಗದಲ್ಲಿ ಬರುತ್ತೆ, ಮತ್ತು ಕರ್ನಾಟಕದ ವಿಸ್ತೀರ್ಣ ಎಷ್ಟು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟು, ತಾಲೂಕುಗಳೆಷ್ಟು, ಅಥವಾ ಇನ್ನೂ ಇತರ ಮಾಹಿತಿಗಳನ್ನು ನಮಗೆ ಕರ್ನಾಟಕದ ಒಂದು ಸಂಕ್ಷಿಪ್ತವಾದಂಥ ಪರಿಚಯವನ್ನು ನಾವು ಈ ಹಿಂದಿನ ತರಗತಿಯಲ್ಲಿ ಮಾಡ್ತಾ ಹೋದ್ವಿ. ಸೊ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವೇನನ್ನು ಕಲಿಬೇಕಾಗುತ್ತೆ ಅಂತ ಅಂದರೆ, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ ಇವತ್ತಿನ ತರಗತಿಯಲ್ಲಿ. ಸೊ ಕರ್ನಾಟಕದ ಪ್ರಾಕೃತಿಕ ವಿಭಾಗ, ನಾವು ಈ ಹಿಂದಿನ ತರಗತಿಯಲ್ಲಿ ಹೇಳಿದ ಹಾಗೆ ಕರ್ನಾಟಕ ಭಾರತದ ರಾಜ್ಯಗಳಲ್ಲಿ ಒಂದು, ಈ ರಾಜ್ಯ ಪರ್ಯಾಯ ದ್ವೀಪದಲ್ಲಿ ಬರುವಂತಹ ಒಂದು ರಾಜ್ಯ ಅನ್ನೋದು ನಮಗೆ ಪರಿಚಯ ಆಗಿತ್ತು. ಈ ರಾಜ್ಯ ಸಮುದ್ರ ಮಟ್ಟದಿಂದ ಸುಮಾರು 400-1500 meters ಅಧಿಕವಾದಂಥ ಎತ್ತರದಲ್ಲಿ ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಿರಲಿ, ಕರ್ನಾಟಕ ರಾಜ್ಯ ಸಮುದ್ರ ಮಟ್ಟದಿಂದ ಸರಾಸರಿ 450 meters 500 meters ಎತ್ತರವಾಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಮತ್ತು ಈ ಕರ್ನಾಟಕ ಏನು ಭೂಪ್ರದೇಶ ಇದೆ, ಇದು ನಮಗೆ ಪಶ್ಚಿಮದ ಕಡೆಗೆ ಕಡಿದಾದ ಇಳಿಜಾರನ್ನು ಹೊಂದಿದ್ರೆ, ಪೂರ್ವದ ಕಡೆಗೆ ನಾವು ಅತ್ಯಂತ ಸಾಧಾರಣ ಇಳಿಜಾರನ್ನು, ಹಂತ ಹಂತವಾಗಿ ಇಳಿಜಾರುಗಳನ್ನು ನಾವು ಕಾಣ್ತಕ್ಕಂಥದ್ದು ಈ ಒಂದು ಭಾಗದಲ್ಲಿ ಕಾಣ್ತಾ ಹೋಗುತ್ತೆ. ಈ ಭಾಗದಲ್ಲಿ ನಾವು ಕಾಣ್ತಕ್ಕಂಥದ್ದನ್ನು ನೋಡ್ಬೋದಾಗಿರ್ತಕ್ಕಂಥದ್ದು. ಮತ್ತು ಈ ಒಂದು ರಾಜ್ಯ ಏನಿದೆ, ಇದರ ಒಂದು ಭೂಸ್ವರೂಪವನ್ನು ನಾವು ಗಮನಿಸಿದರೆ ಸಾಮಾನ್ಯವಾಗಿ ಅದು ಒಂದೇ ರೀತಿಯಾದಂಥ ಒಂದು ಭೂಸ್ವರೂಪಗಳನ್ನು ಹೊಂದಿಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಆದರೆ ಏನಾಗಿದೆ ಅಂತ ಅಂದರೆ, ಕೆಲವೊಂದು ಕಡೆಗಳಲ್ಲಿ ನಾವೇನಾಗಿದೆ, ಉಬ್ಬು ಏರು ಇಳಿತಗಳನ್ನು ನೋಡಿ, ದಕ್ಷಿಣ ಕರ್ನಾಟಕದ ದಕ್ಷಿಣ ಭಾಗ ಏನಿದೆ ಈ ಭಾಗದಲ್ಲಿ ನಾವು ಗಮನಿಸಿದರೆ, ನಮಗೆ ಈ ಭಾಗದಲ್ಲಿ ಕಂಪ್ಲೀಟಾಗಿ ಏರು ಮತ್ತು ತಗ್ಗುಗಳಿಂದ ಕೂಡಿರ್ತಕ್ಕಂಥ ಭೂಪ್ರದೇಶವನ್ನು ಕಾಣ್ತಾ ಹೋಗ್ತೀವಿ. ಅದೇ ಉತ್ತರ ಭಾಗ ಇದೆಯಲ್ಲ, ಕರ್ನಾಟಕದ ಉತ್ತರ ಭಾಗ, ಈ ಭಾಗಕ್ಕೆ ಬಂದಾಗ ನಮಗೆ ವಿಶಾಲವಾಗಿರ್ತಕ್ಕಂಥ ಬಯಲು ಮೈದಾನವನ್ನು ಕಾಣ್ಬೋದಾಗಿರ್ತಕ್ಕಂಥದ್ದು. ಇಲ್ಲಿ ಅಷ್ಟು ದೊಡ್ಡ ದೊಡ್ಡ ಎತ್ತರವಾಗಿರ್ತಕ್ಕಂಥ ಅಥವಾ ಏರು ತಗ್ಗುಗಳನ್ನು ಉಳ್ಳಂತಹ ಒಂದು ಪ್ರದೇಶವನ್ನು ಇಲ್ಲಿ ನಮಗೆ ಕಾಣಲಿಕ್ಕೆ ಚಾನ್ಸಸ್ಸು ಇಲ್ಲ. ವಿಶಾಲವಾಗಿರ್ತಕ್ಕಂಥ ಭೂಪ್ರದೇಶ, ಅದು ಕೂಡ ಬಯಲು ವಾತಾವರಣವನ್ನು ಕಾಣ್ತಕ್ಕಂಥದ್ದು ನೋಡ್ತಾ ಹೋಗುತ್ತೇವೆ. ಅದೇ ರೀತಿಯಾಗಿ ಇನ್ನು ಮೈದಾನ ಮತ್ತು ಏನು ಮಲೆನಾಡು ಪ್ರದೇಶ ಮತ್ತು ಕರಾವಳಿ ತೀರ ಪ್ರದೇಶಗಳು ಅಂತಂದೇಳಿ ಕರಿತಾ ಹೋಗ್ತೀವಿ. ಈ ಪ್ರದೇಶದಲ್ಲಿ ಕಂಪ್ಲೀಟಾಗಿ ಇವುಗಳ ವಿಭಿನ್ನವಾಗಿರ್ತಕ್ಕಂಥ ವಾತಾವರಣ ಮತ್ತು ಭೂಸ್ವರೂಪಗಳನ್ನು ನಾವು ಕಾಣ್ತಕ್ಕಂಥದ್ದು ನಾವು ಕರ್ನಾಟಕದಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ಹಾಗಾದರೆ ಕರ್ನಾಟಕದ ಭೂರಚನೆ ಮತ್ತು ಪ್ರಕೃತಿಯ ಅಥವಾ ಭೂಸ್ವರೂಪಗಳ ಆಧಾರದ ಮೇಲೆ ಅಥವಾ ಮೇಲ್ಮೈ ಲಕ್ಷಣದ ಆಧಾರದ ಮೇಲೆ ಕರ್ನಾಟಕವನ್ನು ಎಷ್ಟು ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಅಂತ ಅಂದರೆ, ಅದು 3 ಭಾಗಗಳಾಗಿ ವಿಂಗಡಿಸಿರ್ತಕ್ಕಂಥದ್ದು. ಎಷ್ಟು ಭಾಗಗಳು ಅಂತ ಅಂದರೆ 3 ಭಾಗಗಳು. ನೋಡಿ, ಕರ್ನಾಟಕವನ್ನು ಪ್ರಾಕೃತಿಕ ವಿಭಾಗಗಳಾಗಿ ಅಂದರೆ ಕರ್ನಾಟಕದ ಭೂರಚನೆ ಮತ್ತು ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ನಾವು ಕರ್ನಾಟಕವನ್ನು 3 ಭಾಗಗಳಾಗಿ, 3 ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸ್ಬೋದಾಗಿರ್ತಕ್ಕಂಥದ್ದು. ಒಂದೇದು ಯಾವುದಪ್ಪ ಅಂತಂದರೆ, ಅದು ಕರಾವಳಿ ಪ್ರದೇಶ ಅಂತ ಹೇಳಿ ಕರಿತೀವಿ. ಒಂದೇದು ಕರಾವಳಿ ಪ್ರದೇಶ. ಸೆಕೆಂಡ್ ಒಂದು ಮಲೆನಾಡು ಪ್ರದೇಶ. ಹಾಗೆ ಮೂರನೇದು ಯಾವುದಪ್ಪ ಅಂತಂದರೆ, ಅದು ಮೈದಾನ ಪ್ರದೇಶ ಅಂತಂದೇಳಿ ಕರಿತಾ ಹೋಗ್ತೀವಿ ಅದನ್ನು. ನೋಡಿ,
ಕರ್ನಾಟಕವನ್ನು ಪ್ರಾಕೃತಿಕವಾಗಿ ಮೂರು ಭಾಗಗಳಾಗಿ ವಿಂಗಡಿಸಿದ್ವಿ. ಒಂದು ಕರಾವಳಿ ಪ್ರದೇಶ, ಎರಡನೇದು ಮಲೆನಾಡು ಪ್ರದೇಶ, ಮೂರನೇದು ಮೈದಾನ ಪ್ರದೇಶ ಅಂತಂದೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ಈ ತರಗತಿಯಲ್ಲಿ ನಾವು ಕರಾವಳಿ ಪ್ರದೇಶದ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಳ್ತಾ ಹೋಗೋಣ. ಕರಾವಳಿ ಪ್ರದೇಶ ನೋಡಿ, ಕರಾವಳಿ ಪ್ರದೇಶ ಕರ್ನಾಟಕದ ಒಂದು ಭಾಷಾವಾರು ಪ್ರಾಂತ್ಯದ ಫಲವಾಗಿ ಸಿಕ್ಕಂತಹ ಒಂದು ಜಾಗ ಅಂತ ನಾವು ಹೇಳ್ಬೋದಾಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಮೊದಲಿಗೆ ಮೈಸೂರು ಸಂಸ್ಥಾನ ಇದ್ದಂಥ ಸಂದರ್ಭದಲ್ಲಿ ಅಥವಾ ಮೈಸೂರು ರಾಜ್ಯ ಸ್ಥಾಪನೆ ಆಗಿರ್ತಕ್ಕಂಥ, ನಿಮಗೆ ಹಿಂದಿನ ತರಗತಿಯಲ್ಲಿ ನಾನು ಪಾಠ ಮಾಡ್ತಾ ಇದ್ದೆ, ಆ ಪಾಠದಲ್ಲಿ ಹೇಳ್ತಾ ಇದ್ದೆ, 1947 ಭಾರತ ಸ್ವಾತಂತ್ರ್ಯ ನಂತರದಲ್ಲಿ ಮೈಸೂರು ರಾಜ್ಯ ಸ್ಥಾಪನೆ ಆಗಿತ್ತು. ಕೇವಲ 9 ಜಿಲ್ಲೆಗಳನ್ನು ಮಾತ್ರ ಒಳಗೊಂಡಿತ್ತು ಅನ್ನೋ ಮಾಹಿತಿಯನ್ನು ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ಸೊ ಹಾಗಾಗಿ 1947 ಮೈಸೂರು ರಾಜ್ಯವನ್ನು ನಾವು ನೋಡಿದರೆ ಅದು ಕೇವಲ ಇಲ್ಲಿಗೆ ಮಾತ್ರ ಸೀಮಿತವಾಗಿತ್ತು. ಆವಾಗ ನಮಗಿನ್ನೂ ಕೂಡ ಕರಾವಳಿ ಪ್ರದೇಶಗಳು ನಮಗೆ ಸಿಕ್ಕಿರಲಿಲ್ಲ. ಸೊ ಇಂಥ ಸಂದರ್ಭದಲ್ಲಿ 1956 ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯದ ಆಧಾರದ ಮೇಲೆ ರಾಜ್ಯಗಳು ರಚನೆಯಾದವು. ಅದರ ಮೂಲಕವಾಗಿ ಕರ್ನಾಟಕ ಕನ್ನಡವನ್ನು ಹೆಚ್ಚು ಮಾತಾಡ್ತಕ್ಕಂಥ ಪ್ರದೇಶಗಳನ್ನು ಒಗ್ಗೂಡಿಸಿ ಕರ್ನಾಟಕ ಅನ್ನೋ ಒಂದು ಹೆಸರು ಅಥವಾ ರಾಜ್ಯವನ್ನು ಸ್ಥಾಪನೆ ಮಾಡಿದರು ಅನ್ನೋದು ನಮಗೆ ಈ ಇಂದಿನ ತರಗತಿಯಲ್ಲೇ ವಿಷಯಗಳು ತಿಳಿತಾ ಹೋದವು. ಸೊ ಹಾಗಾಗಿ ಕರ್ನಾಟಕ ರಾಜ್ಯ ಯಾವಾಗ ಭಾಷಾವಾರು ಪ್ರಾಂತ್ಯದ ಮೇಲೆ ರಚನೆ ಆಯಿತು ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕಕ್ಕೆ ಸಿಕ್ಕಂತಹ ಒಂದು ಉತ್ತಮ ಅವಕಾಶ ಅಂತಂದರೆ ನಾವು ಕೂಡ ಸಮುದ್ರ ತೀರವನ್ನು ಅಥವಾ ಸಮುದ್ರ ತೀರದ ಪ್ರದೇಶಗಳನ್ನು ಹೊಂದುವಂತಹ ಅವಕಾಶಗಳು ಇಲ್ಲಿ ದೊರೀತಾ ಹೋದವು. ಸೊ ಹಾಗಾದರೆ ಕರ್ನಾಟಕಕ್ಕೆ ಸಿಕ್ಕಂತಹ ಈ ರಾಜ್ಯಗಳು ಯಾವ್ಯಾವು, ಸರಿ ಈ ಜಿಲ್ಲೆಗಳು ಯಾವ್ಯಾವು, ಪ್ರಮುಖವಾಗಿ ಯಾವ ಯಾವ ಜಿಲ್ಲೆಗಳು ಬರ್ತಾ ಹೋಗ್ತವೆ ನೋಡಿ, ನಾನು ಇಲ್ಲಿ ಏನು ಒಂದು ಚಿತ್ರವನ್ನು ಅಥವಾ ಒಂದು ಕಲರನ್ನು ಹಾಕಿದ್ದೀನಿ ಅಥವಾ ಈ ಭಾಗ ಒಂದು ಡಿವೈಡ್ ಮಾಡಿದ್ದೀನಿ ಕರ್ನಾಟಕದಲ್ಲಿ. ಸೊ ಈ ಭಾಗವನ್ನು ನಾವೆಂತ ಕರಿತೀವಿ ಅಂತಂದರೆ ಕರಾವಳಿ ಮೈದಾನ ಅಂತಂದೇಳಿ ಕರಿತಾ ಹೋಗ್ತೀವಿ. ಈ ಈ ಪ್ರದೇಶವನ್ನು ಕರಾವಳಿ, ಯಾಕೆ ಅಂದರೆ ಇಲ್ಲಿ ನಮಗೆ ಸಮುದ್ರ ತೀರ, ಅರಬ್ಬಿ ಸಮುದ್ರ ನಮಗೆ ತೀರ ಸಿಕ್ಕಿದೆ. ಸೊ ಹಾಗಾಗಿ ಈ ಪ್ರದೇಶವನ್ನು ನಾವು ಕರಾವಳಿ ತೀರ ಅಂತಂದೇಳಿ ಕರಿತೀವಿ. ಈ ಪ್ರದೇಶ ಉಳಿದ ಎರಡೂ ಭಾಗಕ್ಕಿಂತಲೂ ಕೂಡ ಭಾಳ ವಿಭಿನ್ನವಾಗಿರ್ತಕ್ಕಂಥ ಮೇಲ್ಮೈ ಲಕ್ಷಣ ಮತ್ತು ಭೂಸ್ವರೂಪವನ್ನು ಹೊಂದಿರತಕ್ಕಂಥದ್ದು ಭಾಳ ವಿಭಿನ್ನ. ಆ ಒಂದು ಭೂಪ್ರದೇಶದ ಮೇಲೆ ನಾವು ವಾಸ ಮಾಡ್ತಕ್ಕಂಥ ಭೂಪ್ರದೇಶಗಳ ರೀತಿ ನೀತಿಗಳು ಬೇರೆ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಡಿಬೇಟ್ ಮಾಡಿರ್ತಕ್ಕಂಥದ್ದು ಆ ಸಮುದ್ರ ಇದೆ ಅನ್ನೋದೊಂದೇ ಕಾರಣಕ್ಕೆ ಅಲ್ಲ, ಅದ್ರ ಜೊತೆಗೆ ನಾವು ಹಲವಾರು ಅಂಶಗಳನ್ನು ಅಲ್ಲಿ ಗಮನಿಸ್ಬೋದಾಗಿರ್ತಕ್ಕಂಥದ್ದು. ನಾವು ವಾಸ ಮಾಡ್ತಕ್ಕಂಥ ಭೂಮಿಗೂ ಇಲ್ಲಿರ್ತಕ್ಕಂಥ ವಾತಾವರಣಕ್ಕೂ ಬಹಳ ವಿಭಿನ್ನವಾಗಿರ್ತಕ್ಕಂಥ ಒಂದು ಭೂಸ್ವರೂಪಗಳನ್ನು ಮತ್ತು ಲಕ್ಷಣಗಳನ್ನು ನಾವು ಇಲ್ಲಿ ಕಾಣಲಿಕ್ಕೆ ಚಾನ್ಸಸ್ಸು ಇರ್ತಕ್ಕಂಥದ್ದು. ಹಾಗಾದರೆ ಈ ಕರಾವಳಿ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಕರಾವಳಿ ಪ್ರದೇಶದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಯಾವ್ಯಾವು ಕರ್ನಾಟಕದಲ್ಲಿ ಅಂತ ನೋಡ್ತಾ ಹೋದರೆ ಬಹುಮುಖ್ಯವಾಗಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಈ ಒಂದು ಕರಾವಳಿ ಮೈದಾನ ಪ್ರದೇಶದಲ್ಲಿ ಬರ್ತಾ ಹೋಗ್ತವೆ. ಬೆಳಗಾವಿ ಸ್ವಲ್ಪ ಬರುತ್ತೆ, ಬಟ್ ಆದರೆ ಅದು ಕಂಪ್ಲೀಟ್ ಆಗಿ ಉತ್ತರ ಮೈದಾನಕ್ಕೆ ಹೋಗುವಂಥ ಒಂದು ಅವಕಾಶಗಳು ಸಿಗ್ತಕ್ಕಂಥದ್ದು. ಸರಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು, ಈ ಮೂರು ಜಿಲ್ಲೆಗಳು ಕರಾವಳಿ ಮೈದಾನ ಪ್ರದೇಶದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆಗಳು. ಈ ಮೂರು ಜಿಲ್ಲೆಗಳು ಕೂಡ ಕರಾವಳಿ ಮೈದಾನದಲ್ಲಿ ಬರ್ತಾ ಹೋಗ್ತವೆ. ಹಾಗೆಯೇ ಈ ಕರಾವಳಿ ಮೈದಾನ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರವಾಗಿದೆ ಅಂತ ನೋಡಿದರೆ, ಈ ಕರಾವಳಿ ಮೈದಾನ ಸಮುದ್ರ ಮಟ್ಟದಿಂದ ನಮಗೆ ಸುಮಾರು 200 ಮೀಟರ್ ಎತ್ತರವಾಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಕರಾವಳಿ ಮೈದಾನ ಸಮುದ್ರ ಮಟ್ಟದಿಂದ 200 ಮೀಟರ್ ಎತ್ತರವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆದರೆ ದಕ್ಷಿಣದಲ್ಲಿ ಮಂಗಳೂರಿನಿಂದ ನೋಡಿ, ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಇರ್ತಕ್ಕಂಥ ಕಾರವಾರದವರೆಗೂ ಕೂಡ ಇದು ಹಬ್ಬಿರ್ತಕ್ಕಂಥದ್ದು. ಇದರ ಉದ್ದದ ಒಂದು ಅಳತೆಯನ್ನು ನೋಡಿದರೆ ನಮಗೆ ಅದು 320 ಕಿಲೋಮೀಟರ್ ಉದ್ದ ಇದೆ. ನೋಡಿ, ದಕ್ಷಿಣದಿಂದ ನಾವು ಉತ್ತರದ ತುದಿಗೆ ಕಂಪ್ಲೀಟ್ ಆಗಿ ಮಂಗಳೂರಿನಿಂದ ಕಾರವಾರದವರೆಗೂ ನಾವು ಬರಬೇಕು, ಚಲಿಸಬೇಕು ಅನ್ನೋದಾದರೆ ಎಷ್ಟು ಉದ್ದ ಇದೆ ಅಂತ ಅಂದರೆ, ಇದರ ಉದ್ದವನ್ನು ನಾವು ನೋಡಿದರೆ 320 ಕಿಲೋಮೀಟರ್ ಉದ್ದ ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಆದರೆ
ಅಗಲ ಎಷ್ಟಿದೆ ಈ ಪ್ರದೇಶದಲ್ಲಿ, ಈ ಪ್ರದೇಶದ ಅಗಲವೆಷ್ಟು ಅಂತ ನೋಡಿದ್ರೆ ಅದನ್ನು ಕೂಡ ನಾವು ಗಮನಿಸಬಹುದಾಗಿರ್ತಕ್ಕಂಥದ್ದು. ಇದರ ಅಗಲ ಏನಿದೆ, ಕರಾವಳಿ ಮೈದಾನದ ಅಗಲ ಏನಿದೆ ಅದು 12-64 ಕಿಲೋಮೀಟರ್ ಅಗಲ ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಅಂದರೆ ಕೆಲವೊಂದು ಕಡೆಗಳಲ್ಲಿ ಸ್ವಲ್ಪ ಚಿಕ್ಕ ಜಾಗ ಬರುತ್ತೆ, ಕೆಲವೊಂದು ಕಡೆಗಳಲ್ಲಿ ಅಗಲವಾದಂಥ ಜಾಗಗಳನ್ನು ನಾವು ಕಾಣ್ಬೋದು. ಎಕ್ಸ್ಪೆಷಲಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಚಿತ್ರದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಈ ದಕ್ಷಿಣ ಭಾಗ ಏನಿದೆ ಇಲ್ಲಿ ನಮಗೆ ಹೆಚ್ಚು ಅಗಲವನ್ನು ಕಾಣ್ತಾ ಇದ್ರೆ, ಹಾಗೆ ನಾವು ಉತ್ತರಕ್ಕೆ ಚಲಿಸಿದಂತೆ ಅದರ ಗಾತ್ರ ಅಥವಾ ಅಗಲ ಏನಿದೆ ಅದು ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಹಾಗಾಗಿ ಇದರ ಒಂದು ಒಂದು ಅಳತೆ ಅಗಲವನ್ನು ನೋಡ್ತಾ ಹೋದ್ರೆ ನಮಗೆ ಕೆಲವೊಂದು ಕಡೆ 64 ಕಿಲೋಮೀಟರ್ ಅಗಲ ಇದ್ರೆ ಕೆಲವೊಂದು ಕಡೆಗಳಲ್ಲಿ ನಮಗೆ ಬಹಳ ಚಿಕ್ಕದಾಗಿರ್ತಕ್ಕಂಥ ವಾತ ಅಥವಾ ಒಂದು 12 ಕಿಲೋಮೀಟರ್ವರೆಗೂ ಕಡಿಮೆ ಇರ್ತಕ್ಕಂಥ 12 ಕಿಲೋಮೀಟರ್ ಅಗಲ ಇರ್ತಕ್ಕಂಥ ಪ್ರದೇಶವನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ಹಾಗಾದರೆ ನಮಗೆ ಇನ್ನೊಂದು ವಿಚಾರ ನೆನಪಿಗೆ ಬರ್ತಾ ಇದೆ. ಈ ಒಂದು ಭೂಪ್ರದೇಶ ಹಲವಾರು ನದಿಗಳಿಗೆ ಅರಿಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಹಲವಾರು ನದಿಗಳು ಏನು ಪಶ್ಚಿಮ ಘಟ್ಟಗಳ ಸಾಲುಗಳಿದ್ದಾವೆ, ಆ ಸಾಲಿನ ಮೂಲಕ ಹರಿದು ಸಮುದ್ರ ಅರಬ್ಬಿ ಸಮುದ್ರವನ್ನು ಸೇರುವಂಥ ಹಲವಾರು ನದಿಗಳು ಇಲ್ಲಿ ಹರಿದು ಹೋಗ್ತವೆ. ನಾವು ಬಹುಮುಖ್ಯವಾಗಿ ಶರಾವತಿ ಇರ್ಬೋದು, ಕಾಳಿ ಇರ್ಬೋದು, ಸೊ ಹೀಗೆ ಹಲವಾರು ನದಿಗಳ ಹೆಸರುಗಳನ್ನು ನಾವು ಹೇಳ್ಬೋದು. ಇವೆಲ್ಲವೂ ಕೂಡ ಈ ಪರ್ವತಗಳಲ್ಲಿ ಹುಟ್ಟಿ ಕರಾವಳಿಯ ಮೂಲಕ ಅವು ಸಮುದ್ರವನ್ನು ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥ ನದಿಗಳಾಗಿದೆ. ಈ ನದಿಗಳು ಒಂದು ಅಳಿವೆಗಳನ್ನು ನಿರ್ಮಾಣ ಮಾಡಿದರೂ ಕೂಡ, ಅಂದರೆ ಸಮುದ್ರ ಸೇರುವಂಥ ಸ್ಥಳಗಳನ್ನು ನಿರ್ಮಾಣ ಮಾಡಿದರೂ ಕೂಡ, ಆದರೆ ವಿಶಾಲವಾಗಿರ್ತಕ್ಕಂಥ ನದಿ ಮುಖಜ ಭೂಮಿಯನ್ನು ನಿರ್ಮಾಣ ಮಾಡುವಲ್ಲಿ ಇವು ಯಶಸ್ವಿಯಾಗಿಲ್ಲ. ಯಾಕೆ ಅಂತಂದರೆ ಈ ಭಾಗ ಏನಿದೆ ನಮ್ಮ ಕರ್ನಾಟಕದ ಪಶ್ಚಿಮ ಭಾಗ ಯಾವಾಗಲೂ ಕೂಡ ಕಡಿದಾದ ಇಳಿಜಾರನ್ನು ಹೊಂದಿರತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಕಡಿದಾದ ಇಳಿಜಾರು ಅಂದರೆ ಹೇಗಿರುತ್ತೆ ಅಂತಂದರೆ, ನೋಡಿ ನಮ್ಮಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ನೋಡಿ ನಮ್ಮ ಕರ್ನಾಟಕದ ಭೂಪ್ರದೇಶದ ವಾತಾವರಣ ಭೂರಚನೆ ಹೇಗಿದೆ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಅಂದರೆ ಪಶ್ಚಿಮ, ನೋಡಿ ನಿಮಗೆ ಗೊತ್ತಿರಲಿ, ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಪಶ್ಚಿಮದ ಕಡೆಗೆ ನಾವು ಹೋದರೆ ಆ ಭೂಮಿ ಹೇಗಿದೆ ಅಂತಂದರೆ ಕಡಿದಾದ ಇಳಿಜಾರು, ಅಂದರೆ ಸಡನ್ನಾಗಿ ಡೀಪ್ ಬರುತ್ತೆ, ಡೀಪ್ ಅಂತ ಈ ಥರ ಆಳವಾಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಭೂಪ್ರದೇಶ ಈ ರೀತಿ ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಆದರೆ ಪೂರ್ವಕ್ಕೆ ಬಂದರೆ ನಮಗೆ ಅದು ನಿಧಾನವಾಗಿ ಇಳಿಜಾರನ್ನು ಹಂತ ಹಂತವಾಗಿ ನಾವು ಕಾಣ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಹರಿತಕ್ಕಂಥ ನದಿಗಳು ವೇಗವಾಗಿ ಹರಿದು ಅವು ಸಮುದ್ರವನ್ನು ಸೇರಿಬಿಡ್ತವೆ. ಇಲ್ಲಿ ವಿಶಾಲವಾಗಿರ್ತಕ್ಕಂಥ ವ್ಯವಸಾಯದ ಭೂಮಿಯನ್ನು ಅವು ನಿರ್ಮಾಣ ಮಾಡೋದ್ರಲ್ಲಿ ಯಶಸ್ವಿಯಾಗಿಲ್ಲ ಅನ್ನೋದನ್ನು ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಹಲವಾರು ನದಿಗಳು ಹರಿತವೆ, ಆದರೆ ಇವ್ಯಾವೂ ಕೂಡ ವ್ಯವಸಾಯಕ್ಕೆ ಸೂಕ್ತವಾದಂತಹ ಒಂದು ವ್ಯವಸ್ಥೆಯನ್ನು ಅಥವಾ ಭೂಮಿಯನ್ನು ರಚನೆ ಮಾಡೋದ್ರಲ್ಲಿ ಈ ನದಿಗಳು ಯಶಸ್ವಿಯಾಗಿಲ್ಲ ಅನ್ನೋದು ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಮತ್ತೊಂದು ಸಂಗತಿ. ಇನ್ನು ಈ ಕರಾವಳಿ ಪ್ರದೇಶ ಏನಿದೆ, ಈ ಪ್ರದೇಶದ ಒಂದು ಬಹುಮುಖ್ಯ ವೃತ್ತಿ ಅಂತಂದರೆ ಅದು ಮೀನುಗಾರಿಕೆ ಅನ್ನೋದು. ಸೊ ಹಾಗಾಗಿ ಇಲ್ಲಿ ಹಲವಾರು ಬಂದರುಗಳನ್ನು ನಾವು ಕಾಣಲಿಕ್ಕೆ ಚಾನ್ಸಸ್ಸು ಇದೆ. ಆದರೆ ಕರ್ನಾಟಕದ ಭಾಗದಲ್ಲಿ ಅಥವಾ ಕರ್ನಾಟಕದ ಕರಾವಳಿಯಲ್ಲಿ ಇರಬಹುದಾಗಿರ್ತಕ್ಕಂಥ ಬಂದರುಗಳು ಯಾವ್ಯಾವು ಅಂತ ನೋಡಿದರೆ, ಕರ್ನಾಟಕದ ಕರಾವಳಿಯಲ್ಲಿ ಇರಬಹುದಾಗಿರ್ತಕ್ಕಂಥ ಪ್ರಮುಖವಾದಂಥ ಬಂದರು ಅಂತಂದರೆ ಬಹಳ, ಮತ್ತು ಅದೇ ಅತಿ ದೊಡ್ಡ ಬಂದರು ಅಂತ ಕೂಡ ನಿಮಗೆ ಗೊತ್ತಿರಲಿ, ಕರ್ನಾಟಕದ ಅತಿ ದೊಡ್ಡ ಬಂದರು ಅಂತ ಅಂದರೆ ಅದು ನವಮಂಗಳೂರು ಅಂತಂದೇಳಿ ಕರಿತಾ ಹೋಗ್ತೀವಿ. ಕರ್ನಾಟಕದ ಪ್ರಮುಖ ಬಂದರು ಯಾವುದಪ್ಪ ಅಂತಂದರೆ ಅದು ನವಮಂಗಳೂರು ಅಂತಂದೇಳಿ ಕರಿತೀವಿ. ಇದೇ ಕರ್ನಾಟಕದಲ್ಲಿರ್ತಕ್ಕಂಥ ಅತಿ ದೊಡ್ಡ ಒಂದು ಬಂದರು. ಅಂದರೆ ಬಂದರು ಅಂದರೆ ನಿಮಗೆ ಗೊತ್ತಿದೆ, ಹಡಗು ನಿಲ್ಲುವ ಸ್ಥಳಗಳನ್ನು ನಾವು ಬಂದರು ಅಂತಂದೇಳಿ ಕರಿತೀವಿ. ಅಂತಹ ಬಂದರುಗಳಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಬಂದರು ಯಾವುದಪ್ಪ ಅಂತಂದರೆ ಅದು ನವಮಂಗಳೂರು ಬಂದರು ಅಂತಂದೇಳಿ ಹೇಳ್ತಾ ಹೋಗ್ತೀವಿ. ಅದನ್ನು ಬಿಟ್ಟರೆ ಕೆಲವೊಂದು ಕಡೆಗಳಲ್ಲಿ ಮೀನುಗಾರಿಕಾ ಕೇಂದ್ರಗಳು ಅಥವಾ ಬಂದರುಗಳು ಇರ್ತಕ್ಕಂಥದ್ದು ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಮಲ್ಪೆ ಇರ್ಬೋದು, ಮಲ್ಪೆ
ಭಟ್ಕಳ ಮತ್ತು ಕುಮುಟ ಹೊನ್ನಾವರ ಮತ್ತು ಬೇಲೆಕೆ. ಸೊ ಇವು ಕೂಡ ಪ್ರಮುಖವಾಗಿರ್ತಕ್ಕಂಥ ಒಂದು ಮೀನುಗಾರಿಕಾ ಕೇಂದ್ರಗಳು, ಮೀನುಗಳನ್ನು ಸಹ ಹಿಡಿತಕ್ಕಂಥ ಒಂದು ಸ್ಥಳವಾಗಿ ಬಂದರುಗಳಾಗಿ ಕೂಡ ನಮಗೆ ಕರ್ನಾಟಕದಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ಇವು ಕೂಡ ಕರ್ನಾಟಕದ ಒಂದು ಮೀನುಗಾರಿಕಾ ಕೇಂದ್ರ, ಮೀನುಗಾರಿಕೆಯನ್ನು ಹಿಡಿಲಿಕ್ಕೆ ಅಥವಾ ಮೀನುಗಾರಿಕೆ ಒಂದು ವೃತ್ತಿಗೆ ಬಹಳ ಸ್ಫೂರ್ತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಹೋಗುತ್ತೆ. ಇನ್ನು ಕರ್ನಾಟಕದ ಈ ಕರಾವಳಿ ಪ್ರಕೃತಿಯ ಸೌಂದರ್ಯಕ್ಕೆ ಏನಾದರೂ ಹೆಸರುವಾಸಿ ಆಗಿದೆಯಾ ಅಂತ ನೋಡಿದ್ರೆ, ಎಸ್, ನಿಮಗೆ ಗೊತ್ತಿರಲಿ ಕರ್ನಾಟಕ ಅನ್ನೋದು ಕೇವಲ ಒಂದು ರಾಜ್ಯ ಅಷ್ಟೇ ಅಲ್ಲ, ಇದು ಪ್ರಕೃತಿಯ ಒಂದು ಸೌಂದರ್ಯಕ್ಕೂ ಕೂಡ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ರಾಜ್ಯ ಅದಲ್ವಾ. ನೋಡಿ, ಮತ್ತೆ ನಿಮಗೆ ಇನ್ನೊಂದು ವಿಚಾರ ಗೊತ್ತಿರಲಿ, ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಭಾರತದ ಒಂದು ಭೂಪಟ ತುಂಬ ಸುಂದರವಾಗಿ ಕಂಡ್ರೆ ಕರ್ನಾಟಕದ ಒಂದು ಭೂಪಟವು ಕೂಡ ಅಷ್ಟೇ ಸುಂದರವಾಗಿ ಕಾಣ್ತಾ ಹೋಗುತ್ತೆ. ಸೊ ಅಂತ ನೋಡಿ, ಕರ್ನಾಟಕ ನೋಡಲಿಕ್ಕೂ ಅಥವಾ ಭೂಪಟದಲ್ಲಿ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಸುಂದರವಾಗಿ ಇದರ ಪ್ರಾಕೃತಿಕ ಲಕ್ಷಣಗಳಿಂದ ಮತ್ತು ನಾವು ಅದರಿಂದನೂ ಕೂಡ ನಾವು ಕಾಣ್ಬೋದಾಗಿರ್ತಕ್ಕಂಥ ಅಷ್ಟೇ ಸುಂದರವಾಗಿರ್ತಕ್ಕಂಥ ಒಂದು ರಾಜ್ಯ. ಮತ್ತು ಈ ಕರಾವಳಿ ತೀರ ಪ್ರದೇಶ ಇದೆಯಲ್ಲ, ಇಲ್ಲಿ ನಮಗೆ ಸಮುದ್ರ ತೀರಗಳು ಸುಂದರವಾಗಿರ್ತಕ್ಕಂಥ ಸಮುದ್ರ ತೀರಗಳು ನಮ್ಮನ್ನು ಹೆಚ್ಚು ಆಕರ್ಷಿಸ್ತಾ ಹೋಗ್ತವೆ. ಪ್ರವಾಸಿಗರನ್ನು ಹೆಚ್ಚು ಆಕರ್ಷಿಸುವಲ್ಲಿ ಇವು ಯಶಸ್ವಿಯಾಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಹಾಗಾದರೆ ಯಾವ ಯಾವ ಒಂದು ಸಮುದ್ರ ತೀರಗಳು ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದ್ದಾವೆ ಅಥವಾ ಪ್ರವಾಸಿಗರನ್ನು ತನ್ನತ್ತ ಸೆಳಿತಾ ಇದ್ದಾವೆ, ಅಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಸ್ಥಳಗಳು ಯಾವ್ಯಾವಪ್ಪ ನಮ್ಮ ಕರ್ನಾಟಕದಲ್ಲಿ ಅಂತ ನೋಡ್ತಾ ಹೋದರೆ, ಅದರಲ್ಲೂ ಕೂಡ ನಾವು ಹೇಳ್ಬೋದು ಮಂಗಳೂರಿನ ಹತ್ತಿರ ಇರ್ತಕ್ಕಂಥ ಸೋಮೇಶ್ವರ, ಹೇಳ್ಬೋದು ಮತ್ತೆ ಉಳ್ಳಾಲ ಮತ್ತೆ ಕಡಂಬೂರು ಅಂತಂದು ಹೇಳ್ತಾ ಹೋಗ್ತೀವಿ. ಈ ಮೂರು ಸಮುದ್ರ ತೀರಗಳು ಹೆಚ್ಚು ಜನರನ್ನ ತಮ್ಮ ಕಡೆಗೆ ಪ್ರವಾಸಿ ಕೇಂದ್ರವನ್ನಾಗಿ ಆಕರ್ಷಿಸ್ತಾ ಇದ್ದಾವೆ. ಬಹಳ ಸುಂದರವಾಗಿರ್ತಕ್ಕಂಥ ಸ್ಥಳಗಳು ಅಂತಂದೇಳಿ ಕರಿತಾ ಹೋಗ್ತೀವಿ ಈ ಮೂರು. ನಿಮ್ಗೆ ಗೊತ್ತಿರ್ಬೋದು ಉಳ್ಳಾಳ ಇದು ಒಂದು ಐತಿಹಾಸಿಕ ಸ್ಥಳ ಕೂಡ ಹೌದು, ಇಲ್ಲಿ ಸಮುದ್ರ ಇದೆ ಅಂತಂದ್ಬಿಟ್ಟು ರಾಣಿ ಅಬ್ಬಕ್ಕಾದೇವಿಯ ಒಂದು ಪರಿಚಯವನ್ನು ಮಾಡಬೇಕಾದ್ರೆ ನಮಗೆ ಗೊತ್ತಾಗ್ತಕ್ಕಂಥದ್ದು. ಅಂಥ ಸುಂದರವಾದಂಥ ತಾಣಗಳನ್ನು ನಾವು ಮಂಗಳೂರಿನ ಹತ್ತಿರದಲ್ಲಿ ಬಹಳ ಸಮೀಪದಲ್ಲಿ ನಾವು ಇಂಥ ಒಂದು ಬಂದರುಗಳನ್ನು ಅಥವಾ ಸಮುದ್ರ ತೀರಗಳನ್ನು ನಾವು ಕಾಣಲಿಕ್ಕೆ ಚಾನ್ಸಸ್ಸು ಇರ್ತಕ್ಕಂಥದ್ದು. ಇನ್ನು ಉಡುಪಿ ಹತ್ತಿರಕ್ಕೆ ಬಂದರೆ, ಇನ್ನು ಉಡುಪಿ ಹತ್ತಿರ ಯಾವ ವಿಧವೇ, ಉಡುಪಿ ಸಮೀಪದಲ್ಲಿ ನಮಗೆ ಮಲ್ಪೆ ಮತ್ತು ಕಾರವಾರಗಳನ್ನು ಕಾಣ್ಬೋದು. ಇವು ಎರಡು ಸಮುದ್ರ ತೀರಗಳು ಹೆಚ್ಚು ಜನರನ್ನು ಆಕರ್ಷಿಸ್ತಾ ಇದ್ದಾವೆ. ಇನ್ನು ಮಂಗಳೂರು ಉಡುಪಿ ಜೊತೆಗೆ ನಮಗೆ ಹೊನ್ನಾವರದ ಹತ್ತಿರದಲ್ಲಿ ಮುರುಡೇಶ್ವರ ಮತ್ತು ಮರವತ್ತಿ ಬರುತ್ತೆ. ಇನ್ನು ಗೋಕರ್ಣದ ಹತ್ತಿರ ನಮಗೆ ಸಮೀಪದಲ್ಲಿ ಓಂ ಬೀಚ್ ಬರ್ತಾ ಹೋಗುತ್ತೆ. ಇವೆಲ್ಲವೂ ಕೂಡ ಸಮುದ್ರ ತೀರಗಳನ್ನು ಹೊಂದಿದ್ದು ಜನರನ್ನು ತನ್ನತ್ತ ಆಕರ್ಷಣೆಯನ್ನು ಮಾಡ್ತಾ ಇದ್ದಾವೆ. ಇವು ಹೆಚ್ಚು ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಸಮುದ್ರ ತೀರಗಳು ಅಂತಂದೇಳಿ ಹೇಳ್ಬೋದು. ಇವು ಜನರನ್ನು ಹೆಚ್ಚು ತನ್ನ ಕಡೆಗೆ ಸೆಳೆದುಕೊಳ್ಳುವಂತಹ ಕೆಲಸಗಳನ್ನು ಇವು ಮಾಡ್ತಾ ಇದ್ದಾವೆ. ಜೊತೆಗೆ ಇವಿಷ್ಟಿನ ಅಥವಾ ಸಮುದ್ರ ತೀರಗಳು ಅಷ್ಟೇ ಅಲ್ಲ, ಇಲ್ಲಿ ಕೆಲವೊಂದು ಕರಾವಳಿಯಲ್ಲಿ ಕೆಲವೊಂದು ಸಣ್ಣ ಸಣ್ಣ ದ್ವೀಪಗಳನ್ನು ಕೂಡ ಕಾಣ್ಬೋದು. ಅಂದರೆ ದ್ವೀಪಗಳು ಅಂದರೆ ನಿಮಗೆ ಗೊತ್ತಿದ್ದಿಲ್ಲ, ಸುತ್ತಲೂ ನೀರಿದ್ದು ಮಧ್ಯಭಾಗದಲ್ಲಿ ಭೂಮಿ ಇದ್ದರೆ ಅದನ್ನು ನಾವು ದ್ವೀಪಗಳು ಅಂತಂದೇಳಿ ಕರಿತೀವಿ. ಈ ಕರಾವಳಿಯ ತೀರದಲ್ಲಿ ಕೆಲವೊಂದು ಸಣ್ಣ ಸಣ್ಣ ದ್ವೀಪಗಳನ್ನು ಕೂಡ ಕಾಣಲಿಕ್ಕೆ ಚಾನ್ಸಸ್ ಇದೆ. ಅದರಲ್ಲಿ ಮಲ್ಪೆ, ಏನು ಉಡುಪಿ ಹತ್ತಿರ ಬರ್ತಕ್ಕಂಥ ಮಲ್ಪೆ ಅಂತ ನಾವು ಆಗಲೇ ಮಾತಾಡಿದ್ವಿ ಅಥವಾ ಚರ್ಚೆ ಮಾಡ್ತಾ ಇದ್ವಿ, ಆ ಮಲ್ಪೆಯ ಬಳಿಯಲ್ಲಿ ಸೆಂಟ್ ಮೇರೀಸ್ ಅನ್ನೋ ಒಂದು ದ್ವೀಪ ಇದೆ. ಸೆಂಟ್ ಮೇರೀಸ್ ದ್ವೀಪ, ಸೊ ಇದನ್ನ ಕೊಕೊನೆಟ್ ದ್ವೀಪ ಅಂತ ಕೂಡ ಕರೀತಾರೆ. ಈ ದ್ವೀಪ ಹೆಚ್ಚು ಜನರನ್ನು ಆಕರ್ಷಣೆಯನ್ನು ಮಾಡುತ್ತೆ. ಇದನ್ನ ಬಿಟ್ಟರೆ, ಈ ದ್ವೀಪವನ್ನು ಬಿಟ್ಟರೆ ನಮಗೆ ಬೇರೆ ಒಂದು ದ್ವೀಪಗಳು ಕಾರವಾರದ ಬಳಿಯಲ್ಲಿ ನಮಗೆ ಅಂಜಿ ದ್ವೀಪ ಅಂತಂದೇಳಿ, ಅಂಜುದ್ವೀಪ ಅಂತಂದೇಳಿ ಕರಿತೀವಿ, ದೇವಗಡ ಅಂತಂದೇಳಿ ಕರಿತೀವಿ, ಕಾಂಜಿ ಗುಡ್ಡ ದ್ವೀಪ ಅಂತಂದೇಳಿ ಕರಿತಾ ಹೋಗ್ತೀವಿ. ಹೀಗೆ ಹಲವಾರು ದ್ವೀಪಗಳು ಕರ್ನಾಟಕದಲ್ಲಿದ್ದು ಅವು ಕೂಡ ಪ್ರವಾಸಿಗರನ್ನು ಆಕರ್ಷಣೆಗೆ ಒಳಮಾಡ್ತವೆ ಮತ್ತು ಅಂಥ ಒಂದು ಪ್ರಕೃತಿಯ ಸೌಂದರ್ಯವನ್ನು ಸವಿಲಿಕ್ಕೆ ನಮಗೆ ಅವಕಾಶಗಳಿರ್ತಕ್ಕಂಥದ್ದು. ನೋಡಿ, ನಾವು ಹಾಗೆ ಹೇಳೋದಕ್ಕಿಂತ ಅಂದರೆ ಈಗ ಒಂದು ಬೀಚ್ ಹತ್ರಕ್ಕೆ ಹೋಗಬೇಕು ಅಥವಾ ಒಂದು ಸಮುದ್ರ ತೀರಕ್ಕೆ ಹೋದಾಗ ಸಮುದ್ರ ತೀರ ಹೀಗಿದೆ ಅಂತ ಹೇಳೋದಕ್ಕಿಂತ ಅಥವಾ ಅದನ್ನು ಬಾಯಿಂದ ಹೇಳೋದಕ್ಕಿಂತ ಹೋಗಿ ನೋಡಿ ಸವಿದಾಗ ಅದರ ಒಂದು ಉಲ್ಲಾಸವೇ ಬೇರೆ ಇರುತ್ತೆ.
ಅದಲ್ವಾ, ಆ ದೃಶ್ಯವನ್ನು ಕಣ್ಣಾರ ನೋಡಿದಾಗ ನಮಗೆ ಸಿಗುವಂಥ ಒಂದು ಮನೋಲ್ಲಾಸವೇ ಬೇರೆ. ಸೊ ಹಾಗಾಗಿ ಅಂತಹ ಅವಕಾಶವನ್ನು ಕರ್ನಾಟಕದಲ್ಲಿ ಮಾಡಿಕೊಟ್ಟಿದೆ. ಒಂದು ವೇಳೆ ಈ ಕರಾವಳಿ ಭೂಪ್ರದೇಶ ನಮಗೆ ಸಿಗದೇ ಇದ್ದಿದ್ರೆ ನಾವು ಸಮುದ್ರ ತೀರದ ಸೌಂದರ್ಯವನ್ನು ಸವಿಲಿಕ್ಕೆ ನಾವು ಬೇರೆ ರಾಜ್ಯಗಳಿಗೆ ಹೋಗಬೇಕಾಗಿತ್ತು. ಅಥವಾ ದ್ವೀಪಗಳು ಇಲ್ಲದೆ ಇದ್ದಿದ್ರೆ ದ್ವೀಪ ಹೇಗೆ ಇರ್ತವೆ ಅನ್ನೋ ಒಂದು ಕಲ್ಪನೆ ನಾವು ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ಎಲ್ಲೋ ಇದ್ದಾಗ ಪ್ರದೇಶಗಳಿಗೆ ಹೋಗಿ ನೋಡಬೇಕಾಗ್ತಾ ಇತ್ತು. ಆದರೆ ನಮಗೆ ಅಂತಹ ಒಂದು ಪ್ರಕೃತಿ ಸೌಂದರ್ಯವನ್ನು ಸವಿಲಿಕ್ಕೆ ನಮಗೆ ಕರ್ನಾಟಕದಲ್ಲಿ ಹಲವು ಪ್ರದೇಶಗಳನ್ನು ಕಾಣಿಸ್ಬೋದು. ಈ ಒಂದು ಕರಾವಳಿ ಮೈದಾನದಲ್ಲಿ ಈ ಒಂದು ಪ್ರದೇಶ ಅಥವಾ ಒಂದು ಅವಕಾಶ ನಮಗೆ ದೊರೆತಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಇನ್ನು ಈ ಒಂದು ನಾನು ಆಗಲೇ ಹೇಳ್ತಾ ಇದ್ದೆ, ಈ ಒಂದು ಏನು ಪ್ರದೇಶದಲ್ಲಿರ್ತಕ್ಕಂಥ ಜನರ ಮುಖ್ಯ ವೃತ್ತಿ ಅಂತಂದರೆ ಅದು ಮೀನುಗಾರಿಕಾ ವೃತ್ತಿಯಾಗಿರ್ತಕ್ಕಂಥದ್ದು. ಈ ಜನ ಹೆಚ್ಚು ಮೀನುಗಾರಿಕೆಯ ವೃತ್ತಿಯನ್ನೇ ಅವಲಂಬನೆಯನ್ನು ಮಾಡಿಕೊಂಡಿದ್ದಾರೆ ಈ ಜನರು, ಹೆಚ್ಚು ಜನರು. ಯಾಕಂದರೆ ಇದು ಸಮುದ್ರ ತೀರ ಹತ್ತಿರ, ಸಮುದ್ರವೇ ಹತ್ತಿರ ಇರೋದ್ರಿಂದ ಇಲ್ಲಿ ಹೆಚ್ಚು ಜನರು ಮೀನನ್ನು ಹಿಡಿದು ಅದರ ಮಾರಾಟದ ಮೂಲಕ ಜೀವನವನ್ನು ನಡೆಸ್ತಕ್ಕಂಥ ವೃತ್ತಿಯನ್ನು ಅನುಸರಿಸಿರ್ತಕ್ಕಂಥವರೇ ಹೆಚ್ಚು ಜನರು ಇರ್ತಕ್ಕಂಥದ್ದು. ಇನ್ನು ಮೀನುಗಾರಿಕೆಯನ್ನು ಬಿಟ್ಟರೆ ಇಲ್ಲಿಯ ಜನ ಯಾವ ಕೆಲಸದಲ್ಲಿ ಹೆಚ್ಚು ಜನವನ್ನು ನಾವು ಕಾಣ್ಬೋದು ಅಂತಂದರೆ ಅದು ಕೃಷಿ ವೃತ್ತಿಯನ್ನು ಕೂಡ ನಾವು ಕಾಣಲಿಕ್ಕೆ ಚಾನ್ಸಸ್ ಇದೆ. ನೋಡಿ, ಮೀನುಗಾರಿಕೆಯನ್ನು ಬಿಟ್ಟರೆ ನಮಗೆ ಅಲ್ಲಿ ಮತ್ತೊಂದು ಪ್ರಮುಖ ವೃತ್ತಿ ಯಾವುದಪ್ಪ ಅಂತಂದರೆ ಅದು ಕೃಷಿ ಅಂತ ಹೇಳ್ತೀವಿ. ಕೃಷಿ ವೃತ್ತಿನೂ ಕೂಡ ಅಲ್ಲಿ ಇತ್ತ ಎರಡನೇ ಅತಿ ಮುಖ್ಯ ವೃತ್ತಿ ಅಂತಂದು ಹೇಳ್ಬೋದು. ಆದರೆ ಅಲ್ಲಿ ಬೆಳೀತಕ್ಕಂಥ ಬೆಳೆಗಳು ಯಾವ್ಯಾವು, ಈ ಭಾಗದಲ್ಲಿ ಬೆಳೀತಕ್ಕಂಥ ಬೆಳೆಗಳು ಯಾವಪ್ಪ ಅಂತಂದರೆ ಅಲ್ಲಿ ಗೋಡಂಬಿಯನ್ನು ಬೆಳೀತಾರೆ, ಏಲಕ್ಕಿ, ತೆಂಗು ಮತ್ತು ಅಡಿಕೆ, ಈ ಒಂದು ಬೆಳೆಗಳನ್ನು ಈ ಭಾಗದಲ್ಲಿ ಬೆಳೀತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಈ ಬೆಳೆಗಳೇ ಇಲ್ಲಿ ಅತಿ ಹೆಚ್ಚಾಗಿ ಬೆಳೀತಕ್ಕಂತಹ ಬೆಳೆಗಳು ಅನ್ನೋದು ನಮಗೆ ಗೊತ್ತಿರಬೇಕಂಥದ್ದು. ಮತ್ತು ನಾನು ಆಗಲೇ ಕೇಳಿದೆ, ಭತ್ತನೂ ಕೂಡ ಇಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಭತ್ತ, ಗೋಡಂಬಿ, ಏಲಕ್ಕಿ, ಅಡಿಕೆ, ತೆಂಗನ್ನು ಈ ಪ್ರದೇಶದಲ್ಲಿ ಬೆಳೀತಾ ಹೋಗ್ತಾರೆ. ಮತ್ತು ಈ ಪ್ರದೇಶದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳನ್ನು ನಾನು ಹೇಳಿದೆ, ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಈ ಕರಾವಳಿಯ ತೀರದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಈಗ ನಿಮಗೆ ಸ್ವಲ್ಪ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಕರ್ನಾಟಕದ ಒಂದು ಪ್ರಾಕೃತಿಕ ವಿಭಾಗವಾಗಿರ್ತಕ್ಕಂಥ ಕರಾವಳಿ ತೀರ ಅಂದರೆ ಹೇಗಿರುತ್ತೆ, ಸೊ ಅಲ್ಲಿ ಯಾವ ಯಾವ ವಿಚಾರಗಳು ಇಂಪಾರ್ಟೆಂಟ್ ಆಗ್ತವೆ, ಆ ಭೂಪ್ರದೇಶ ಹೇಗಿದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗ್ತಾ ಹೋಯಿತು ಇವತ್ತಿನ ತರಗತಿಯಲ್ಲಿ. ಅರ್ಥ ಆಗಿದೆಯಲ್ಲ? ಸೊ ನಾಳೆಯ ತರಗತಿಯಲ್ಲಿ ಕರ್ನಾಟಕದ ಇತರ ಪ್ರಾಕೃತಿಕ ವಿಭಾಗಗಳಾಗಿರ್ತಕ್ಕಂತಹ ಮೈದಾನ ಪ್ರದೇಶ ಇರ್ಬೋದು ಮತ್ತು ಮಲೆನಾಡು ಪ್ರದೇಶಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮಲೆನಾಡು ಪ್ರದೇಶದಲ್ಲಿ ಏನು ಇಂಪಾರ್ಟೆಂಟು, ಯಾವ ಯಾವ ಜಿಲ್ಲೆಗಳು ಬರ್ತವೆ ಮತ್ತು ಮೈದಾನ ಪ್ರದೇಶದಲ್ಲಿ ಯಾವ ಯಾವ ಜಿಲ್ಲೆಗಳು ಬರ್ತವೆ ಅನ್ನೋದ್ರ ಬಗ್ಗೆ ನಾಳೆಯ ತರಗತಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ.